ಸಿನಿಮಾಗಳಲ್ಲಿ ಹೊಸಬರ ಚಿತ್ರಗಳು ಸಾಲು ಸಾಲಾಗಿ ಬಿಡುಗಡೆಯಾಗ್ತಾ ಇದೆ. ಕೆಲ ಸಿನಿಮಾಗಳು ನಿರೀಕ್ಷೆಯನ್ನ ಹುಟ್ಟು ಹಾಕಿದ್ರೆ ಇನ್ನೂ ಕೆಲ ಸಿನಿಮಾಗಳು ಬಂದಷ್ಟೇ ವೇಗವಾಗಿ ಮರೆಯಾಗಿ ಬಿಡುತ್ತೆ. ಇಂಡಸ್ಟ್ರಿಯಲ್ಲಿ ನಿಲ್ಬೇಕು, ಏನನ್ನಾದರೂ ಸಾಧಿಸ್ಬೇಕು ಅಂತ ಬರೋರಿಗೆ ಈಗಾಗಲೇ ಇಂಡಸ್ಟ್ರಿಯಲ್ಲಿ ನಿಂತು ಹೆಸರು ಮಾಡಿರುವ ನಟರು ಪ್ರೋತ್ಸಾಹನ ನೀಡ್ತಾ ಇದ್ದಾರೆ. ಹೊಸಬರ ಸಿನಿಮಾಗಳ ಮುಹೂರ್ತ, ಆಡಿಯೋ ರಿಲೀಸ್, ಟ್ರೈಲರ್ ರಿಲೀಸ್, ಪೋಸ್ಟರ್ ರಿಲೀಸ್ ಮಾಡುವುದರ ಮೂಲಕ ಹೊಸಬರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಯಾವುದೇ ಒಂದು ಚಿತ್ರದ ಗೆಲುವಿಗೆ ಫ್ಯಾನ್ಸ್ ತುಂಬಾ ಇಂಪಾರ್ಟೆಂಟ್. ಆದರೆ ಇಲ್ಲೊಬ್ಬರು ತಮ್ಮ ನೆಚ್ಚಿನ ನಟನ ನೆನಪಲ್ಲೇ ಸಿನಿಮಾ ಮಾಡಿ ಅದಕ್ಕೆ ಫ್ಯಾನ್ ಎಂಬ ಶೀರ್ಷಿಕೆಯನ್ನು ಇಟ್ಟಿದ್ದಾರೆ. ಈ ಚಿತ್ರದ ಆಡಿಯೋ ರಿಲೀಸನ್ನು ಸಿಂಪಲ್ ಸ್ಟಾರ್ ರಶೀದ್ ಶೆಟ್ಟಿಯವರು ನೆರವೇರಿಸಿಕೊಡುವುದರ ಮೂಲಕ ಫ್ಯಾನ್ಸ್ ಚಿತ್ರತಂಡಕ್ಕೆ ಸಾಥ್ ನೀಡಿದ್ದಾರೆ. 11 ವರ್ಷದಲ್ಲಿ 81 ಚಿತ್ರಗಳು, 35 ಕಂತುಗಳ ಮಾಲ್ಗುಡಿ ಡೇಸನ್ನು ಜನರಿಗೆ ನೀಡಿದ ಮೇರು ನಟ ಶಂಕರ್ ನಾಗ್. ಇವರ ಅಪ್ಪಟ ಅಭಿಮಾನಿಯಾಗಿ ಅವರ ನೆನಪುಗಳನ್ನೇ ಮರಕಳಿಸುವ ಸಿನಿಮಾ ಫ್ಯಾನ್. 80% ಸಿನಿಮಾವನ್ನು ಕರಾಟೆ ಕಿಂಗ್ ಶಂಕರ್ ನಾಗ್ ಅವರ ಹುಟ್ಟೂರು ಹೊನ್ನಾವರ ಹಾಗೂ ಚಿತ್ರಾಪುರದಲ್ಲಿ ಚಿತ್ರೀಕರಿಸಿರುವುದು ವಿಶೇಷ. 14 ವರ್ಷಗಳ ಕಾಲ ಮೆಗಾ ಧಾರಾವಾಹಿಗಳಿಗೆ ರಚನೆ ನಿರ್ದೇಶನ ಮಾಡಿರುವ ದರ್ಶತ್ ಭಟ್ ಬಲವಳ್ಳಿ ಅವರು ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ಹೊಸ ಪ್ರತಿಭೆ ಆರ್ಯನ್ ಈ ಚಿತ್ರದ ನಾಯಕನಾಗಿದ್ದು ಅದ್ವಿತಿ ಶೆಟ್ಟಿ ನಾಯಕಿಯಾಗಿ ಜೊತೆಯಾಗಿದ್ದಾರೆ. ಜಯಂತ್ ಕಾಯ್ಕಿಣಿ ಹಾಗೂ ಯೋಗರಾಜ್ ಭಟ್ ಅವರ ಸಾಹಿತ್ಯ ಈ ಚಿತ್ರಕ್ಕಿದ್ದು ಸವಿತಾ ಈಶ್ವರ್ ನಿರ್ಮಾಣದ ಹೊರೆಯನ್ನ ಹೊತ್ತಿದ್ದಾರೆ. ಈ ಸಿನಿಮಾ ಆಟೋ ಡ್ರೈವರ್ಗಳ ದೈವ, ಕರಾಟೆ ಕಿಂಗ್ ಶಂಕರ್ ನಾಗ್ ಅವರ ನೆನಪುಗಳನ್ನು ಮರುಕಳಿಸುವುದರ ಮೂಲಕ ಕೋಟ್ಯಾಂತರ ಅಭಿಮಾನಿಗಳ ಬಹುದಿನದ ಆಸೆಯನ್ನು ಈಡೇರಿಸುತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ.